ಇವಾಗ ಪರವಾಗಿಲ್ಲ ಕಣೆ, ಆದ್ರೆ ಮುಂದೆ ಹೇಗೋ ಗೊತ್ತಿಲ್ಲ. ನೀವ್ ಆತರ ಮಾತಾಡ್ಬೇಡಿ, ಏನು ಆಗೋದಿಲ್ಲ. ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಅಂಗಡಿನ ಯಾರ್ ನಡೆಸ್ಕೊಂಡು ಹೋಗ್ತಾರ ಅನ್ನೋದೇ ಚಿಂತೆ ಕಣೆ. ರೀ, ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರ? ನಮಗೆ ಮೂರ್ ಜನ ಮಕ್ಕಳಿದ್ದಾರೆ ಕಣ್ರಿ, ಅವರೇ ನೋಡ್ಕೋತಾರೆ ಬಿಡಿ. ನೀವ್ ಇವಾಗ ಆರಾಮಾಗಿ ರೆಸ್ಟ್ ಮಾಡಿ. ಆದ್ರೂ ಈ ವಯಸ್ಸಿಗೆ ಒಬ್ರು ಮಾತು ಇನ್ನೊಬ್ರು ಕೇಳಲ್ವೇ, ಹೆಂಗ್ ಅಂಗಡಿ ನಡ್ಸ್ಕೊಂಡು ಹೋಗ್ತಾರೋ. ನೀವ್ ಒಂದ್ಸಲ ಮೂರ್ ಮಕ್ಕಳನ್ನು ಕೂರ್ಸ್ ಬುದ್ಧಿ ಹೇಳ್ರಿ. ಸರಿ ಕಣೆ, ಬೆಳಗ್ಗೆ ಒಂದ್ ಕೆಲಸ ಮಾಡು, ಒಂದೇ ಸಮ ಆಗಿರೋ ಆರ್ ಕೋಲ್ನ ತಗೊಂಡು ಬಾ, ನಾನು ಇವಾಗ ಮಲ್ಕೋತೀನಿ. ಸರಿ ರೀ, ಮಲ್ಕೊಳ್ಳಿ. ಮಕ್ಕಳೇ ಬನ್ನಿ ಇಲ್ಲಿ. ಮಕ್ಕಳೇ, ಇನ್ ಮುಂದೆ ನೀವ್ ಮೂರ್ ಜನ ಅಂಗಡಿ ನೋಡ್ಕೋಬೇಕು. ಅಪ್ಪ, ನಾನು ಈ ಮನೆ ದೊಡ್ಡ ಮಗ್ಳು, ಇವ್ರಿಬ್ರಿಗಿಂತ ನಾನೇ ದೊಡ್ಡವಳು, ಅದಕ್ಕೆ ಅಂಗಡಿ ವ್ಯಾಪಾರನ ನಾನೇ ನೋಡ್ಕೊಂತೀನಿ. ಅಪ್ಪ, ನನ್ ಲೆಕ್ಕ ಮಾಡೋದ್ರಲ್ಲಿ ಬುದ್ಧಿವಂತೆ, ಅದಕ್ಕೆ ನಾನೇ ವ್ಯಾಪಾರ ಎಲ್ಲ ನೋಡ್ಕೊಂತೀನಿ. ಅಪ್ಪ, ನಮ್ಮ ಅಂಗಡಿ ಬರೋ ಕಸ್ಟಮರ್ಸ್ ಎಲ್ಲ ನನ್ನೇ ಪ್ರೀತಿಯಿಂದ ಮಾತಾಡ್ಸೋದು, ಹಾಗಾಗಿ ನಾನೇ ಇನ್ಮೇಲೆ ವ್ಯಾಪಾರಗಳನ್ನೆಲ್ಲ ನೋಡ್ಕೊತೀನಿ. ನೀವ್ ಮೂರ್ ಜನ ಮಕ್ಳ ಹಿಂಗ್ ಆಡಿದ್ರೆ ಹೆಂಗ್ ಹೇಳಿ? ಮತ್ತೆ ನೀವ್ ಕಿತ್ತಾರ ತಿಳಿಸಿ. ಲೇ ಇವಳೆ, ಹೋದ ತರ ಕೇಳಿದ್ರೆ ತಗೋಬಾರ ಇಲ್ಲಿ. ಮೂರ್ ಜನ ಮುರಿದ್ಬಿಟ್ರ ತಗೊಳ್ಳಿ, ಇದನ್ನ ಒಬ್ಬೊಬ್ರಾಗಿ ಬಿಡ್ರಿ. ಮಕ್ಕಳೇ, ನೀವ್ ಮೂವರು ಸೇರಿ ಅಂಗಡಿ ವ್ಯಾಪಾರ ಮಾಡಿದ್ರೆ ನಿಮ್ಗೆ ಯಾರು ಮೋಸ ಮಾಡಕ್ ಸಾಧ್ಯವಿಲ್ಲ. ಇದನ್ನ ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರನೇ ಈ ಪ್ರಯೋಗ ಮಾಡಿದ್ದು. ಅಪ್ಪ, ನಾನು ಬೆಳಿಗ್ಗೆ ಬೇಗ ಎದ್ದು ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಮಾರ್ಕೆಟ್ ಹೋಗಿ ರೇಷನ್ ತಗೊಂಡ್ ಬರ್ತೀನಿ. ಅಪ್ಪ, ನಾನು ಲೆಕ್ಕಾಚಾರ ಎಲ್ಲ ನೋಡ್ಕೊಂಡು ರಾತ್ರಿ ಅಂಗಡಿ ಬಾಕಿ ಹಾಕೊಂಡ್ ಬರ್ತೀನಿ. ಅಪ್ಪ, ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಸ್ಟಮರ್ಸ್ ಪ್ರೀತಿಯಿಂದ ಮಾತಾಡ್ಬಿಟ್ಟು ವ್ಯಾಪಾರ ಮಾಡ್ತೀನಿ. ಬನ್ನಿ ನನ್ನ ಮುದ್ದು ಮಕ್ಕಳ.